ವೆಲ್ಕಮ್ ಟು ಗೌರಿಸ್ ಕಿಚನ್ ಅಂಡ್ ಕಲೆಕ್ಷನ್ಸ್. ಇವತ್ತು ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಅದಕ್ಕೆ ಏನ್ ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ, ಕಾಯಿಸಿಟ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆ, 1 ಕಪ್ ಸಬ್ಬಕ್ಕಿ, 1 ಕಪ್ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ, 10 ಗೋಡಂಬಿ ಮತ್ತೆ 10 ದ್ರಾಕ್ಷಿ ತಗೊಂಡಿದ್ದೀನಿ, 5 ಬಾದಾಮಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, 1 ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತೆ 2 ಸ್ಪೂನ್ ತುಪ್ಪ ಮತ್ತೆ 3 ಸ್ಪೂನ್ ಅಷ್ಟು ಬಾದಾಮಿ ಪೌಡರ್ ತಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ತುಪ್ಪ ಹಾಕೋಣ. ತುಪ್ಪ ಕಾದಿದೆ, ಇವಾಗ ಬಾದಾಮಿ ಹಾಕೋಣ, ಸ್ವಲ್ಪ ಫ್ರೈ ಮಾಡಿ ಮತ್ತೆ ಈ ಗೋಡಂಬಿ ದ್ರಾಕ್ಷಿನೂ ಹಾಕೋಣ. ಫ್ರೈ ಮಾಡೋಣ ಸ್ವಲ್ಪ. ಇವಾಗ ಫ್ರೈ ಆಗಿದೆ, ಇದನ್ನ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಾವಿಗೆ ಆಡ್ ಮಾಡ್ಕೊಳ್ಳೋಣ, ಇದು ರೋಸ್ಟ್ ಶಾವಿಗೆ, ಸ್ವಲ್ಪ ಬೆಚ್ಚಗ್ ಮಾಡ್ಕೊಳ್ಳೋಣ ಅಷ್ಟೆ. ಇದಾಗಿದೆ, ಇದನ್ನ ಸೈಡ್ ಇಟ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ನೀರು ಹಾಕೊಂತ ಇದ್ದೀನಿ 1/2 ಗ್ಲಾಸಷ್ಟು ನೀರು. ಅದು ಸ್ವಲ್ಪ ಕಾಯಿಲಿ, ಇವಾಗ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ. ನೀರಲ್ಲಿ ತೊಳ್ಕೊಂಡಿದ್ದೆ ಸಬ್ಬಕ್ಕಿನ, ಹಾಕಿದ್ದೀನಿ. ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. 5-10 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಇದಾಗಿದೆ, ಇವಾಗ ಹಾಲು ಆ್ಯಡ್ ಮಾಡೋಣ ಇದಕ್ಕೆ. ಇದು ಸ್ವಲ್ಪ ಕುದಿಲಿ ಹಾಲು. ಇವಾಗ ಶಾವಿಗೆ ಆ್ಯಡ್ ಮಾಡೋಣ. ಬೇಯಲಿ ಫ್ರೆಂಡ್ಸ್. ಇವಾಗ ಶಾವಿಗೆ ಬೆಂದಿದೆ, ಇವಾಗ ಸಕ್ಕರೆ ಆ್ಯಡ್ ಮಾಡೋಣ. ಬರ್ತಿದೆ ಇವಾಗ ಬಾದಾಮ್ ಪೌಡರು ಮತ್ತೆ ನಾವು ಇದು ಏಲಕ್ಕಿ ಪೌಡರು ಮತ್ತೆ ಇದು ಕರ್ಕೊಂಡಿದ್ದೀವಲ್ಲ, ಫ್ರೈ ಮಾಡ್ಕೊಂಡಿದ್ದೀವಲ್ಲ ತುಪ್ಪದಲ್ಲಿ, ಗೋಡಂಬಿ ದ್ರಾಕ್ಷಿ ಬಾದಾಮಿ, ಅದು ಹಾಕೋಣ. ಹಾಕ್ಬಿಟ್ಟು ಒಂದ್ಸಲಿ ತಿರುಗಿಸೋಣ, ಇದು ಒಂದು ಕುದಿ ಬರಲಿ. ಒಂದು ಕುದಿ ಬಂದಿದೆ, ಇದನ್ನ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಬ್ಬಕ್ಕಿ ಪಾಯಸ ರೆಡಿ ಆಗಿದೆ, ನೀವು ಟ್ರೈ ಮಾಡಿ ನೋಡಿ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ನಿಮಗೆ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.